ಸುದ್ದಿ ಇದಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಒಬ್ಬ ತಹಸೀಲ್ದಾರ್ ಆಸ್ತಿ ಐನೂರು ಕೋಟಿ ಅಂದರೆ ಇವಪ್ಪ ಬೆಚ್ಚಿಬಿಡಬೇಕು ಅವರ ಕಾರುಗಳು ಅವರ ಐಷಾರಾಮಿ ಬೈಕ್ಗಳು ಒಂದೇ ನಂಬರ್ ಪ್ಲೇಟ್ಸು ಕಂತೆ ಕಂತೆ ಹಣ ನೂರಾರು ಎಕರೆ ಜಮೀನು ಇದೆಲ್ಲವನ್ನು ನೋಡಿ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಅಷ್ಟೇ ಅಲ್ಲ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಜಿತ್ ಕುಮಾರ್ ರೈ ಅವರ ಆಸ್ತಿ ನೋಡಿದ್ರೆ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದ್ದ ಲೋಕಾಯುಕ್ತ ಪೊಲೀಸರಿಗೆ ಬೆಂಗಳೂರಿನ ತಹಸೀಲ್ದಾರ್ ಅಜಿತ್ ಕುಮಾರ್ ರೈ ಸಂಪಾದಿಸಿದ ಅಕ್ರಮ ಆಸ್ತಿ ನಿಜಕ್ಕೂ ಒಂದು ರೀತಿ ಬೀಳಿಸಿದೆ ಅನುಕಂಪದ ಆಧಾರದಲ್ಲಿ ಡಿ ಎ ಹುದ್ದೆಗಿಡಿಸಿಕೊಂಡಿದ್ದ ಆರೋಪಿ ಅಜಿತ್ ಕುಮಾರ್ ರೈ ಸುಮಾರು ಇನ್ನೂರು ಎಕರೆಯಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರಂತೆ ಜೊತೆಗೆ ಹಲವು ಕಾರುಗಳು ಐಷಾರಾಮಿ ಮನೆ ಹಾಗೂ ವಾಚ್ಗಳು ಲೋಕಾಯುಕ್ತ ದಾಳಿ ಬೆಲೆ ಪತ್ತೆಯಾಗಿವೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಪ್ರಕರಣದ ಉರುಳಿನಲ್ಲಿ ಬಂಧನಕ್ಕೆ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಪುರಂ ತಾಲೂಕಿನ ತಹಸೀಲ್ದಾರ್ ಅಜಿತ್ ಕುಮಾರ್ ರೈ ಬೇನಾಮಿಗಳ ಹೆಸರಲ್ಲೂ ಕೂಡ ಆಸ್ತಿ ಮಾಡುತ್ತಿದ್ದರು ಅನ್ನೋದು ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ವಿಲಾಸಿ ಜೀವನ ಶೈಲಿ ನಡೆಸ್ತಾ ಇದ್ದಂಥ ಅಜಿತ್ ಬ್ಯಾಂಕಾಕ್ ಸೇರಿ ಹಲವು ದೇಶಗಳಿಗೆ ಪ್ರವಾಸಕ್ಕೆ ಹೋಗಿ ಬಂದಿರುವುದು ಕೂಡ ಬಯಲಿಗೆ ಬಂದಿದೆ ಸಹಕಾರ ನಗರದ ಮನೆಯಲ್ಲಿ ದುಬಾರಿ ಮೌಲ್ಯದ ಸುಮಾರು ಐವತ್ತು ಕೈ ಗಡಿಯಾರಗಳು ಕೂಡ ಪತ್ತೆ ಆಗಿದ್ದಾವೆ ಆರೋಪಿ ಅಜಿತ್ ಕುಮಾರ್ ಬಳಿ ಐಷಾರಾಮಿ ವಾಹನಗಳು ಕೈಗಡಿಯಾರ ಸುಮಾರು ಹದಿನೆಂಟು ಲೀಟರ್ ವಿದೇಶಿ ಮದ್ಯದ ಬಾಟಲು ಕೂಡ ಪತ್ತೆಯಾಗಿದ್ದು ಈತನ ವಿಲಾಸಿ ಜೀವನ ಕಂಡು ದಂಗಾಗಿರುವ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಜಪ್ತಿ ಮಾಡಿರುವ ಚರಾಸ್ತಿ ಹಾಗೂ ಸ್ಥಿರಾಸ್ತಿಗಳ ಮೌಲ್ಯಮಾಪನ ನಡೀತಾ ಇದೆ ಅಜಿತ್ಗೆ ಸೇರಿದ ಸುಮಾರು ಸಹಕಾರ ನಗರದ ಮನೆಯಲ್ಲಿ ಏಳ್ನೂರ ಐವತ್ತು ಗ್ರಾಮ್ ಚಿನ್ನಾಭರಣ ದುಬಾರಿ ಬೆಲೆಯ ಮೂರು ರ್ಯಾಡೋ ವಾಚ್ ವಿದೇಶಿ ಬ್ರ್ಯಾಂಡ್ನ ಸುಮಾರು ಐವತ್ತು ವಾಚ್ ಜಪ್ತಿ ಮಾಡಲಾಗಿದೆ ಇವುಗಳ ಮೌಲ್ಯ ಸುಮಾರು ಅರುವತ್ತು ಲಕ್ಷ ರೂಪಾಯಿ ಇದೆ ಅಜಿತ್ ದಿನಕ್ಕೊಂದು ವಾಚ್ ಧರಿಸುವ ಅಭ್ಯಾಸ ಹೊಂದಿದ್ದ ಅನ್ನೋದು ಲೋಕಾಯುಕ್ತ ಮೂಲಗಳ ಮಾಹಿತಿ ಆರೋಪಿ ಅಜಿತ್ ಕುಮಾರ್ ಹಲವು ಬಾರಿ ವಿದೇಶಿ ಪ್ರವಾಸ ಕೈಗೊಂಡಿರುವುದು ಗೊತ್ತಾಗದ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ಕೂಡ ಜಪ್ತಿ ಮಾಡಲಾಗಿದೆ ಕೆಲ ವರ್ಷಗಳ ಹಿಂದೆ ಹಲವು ದಿನಗಳ ಕಾಲ ಬ್ಯಾಂಕಾಕ್ ಪ್ರವಾಸ ಮಾಡಿ ಬಂದಿರುವುದು ಖಚಿತಪಟ್ಟಿದೆ ಯಾವ್ಯಾವ ದೇಶಗಳಿಗೆ ತೆರಳಿದರೂ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ಲಾಗ್ತಾ ಇದೆ ಇನ್ನು ಒನ್ ತ್ರೀ ಸಿಕ್ಸ್ ಇದು ಅವರ ಫ್ಯಾನ್ಸಿ ನಂಬರ್ ದುಬಾರಿ ಮೌಲ್ಯದ ವಾಹನಗಳನ್ನು ಹೊಂದಿರತಕ್ಕಂಥ ಅಜಿತ್ ಬಳಿ ಲ್ಯಾಂಡ್ ಕ್ರೂಸರ್ ವೋಲ್ವೋ ತ್ರೀ ಸಿಕ್ಸ್ಟಿ ತಾರ್ಜಿ ಫಾರ್ಚುನರ್ ಸೇರಿ ಒಂಬತ್ತು ಐಷಾರಾಮಿ ವಾಹನಗಳಿವೆ ಜೊತೆಗೆ ಮೂರು ರಾಯಲ್ ಎನ್ಫೀಲ್ಡ್ ಸ್ಕೂಟಿ ಕೂಡ ಪತ್ತೆಯಾಗಿದೆ ಈ ಎಲ್ಲ ವಾಹನಗಳ ಕೊನೆಯ ನಂಬರ್ ಒನ್ ಸಿಕ್ಸ್ ತ್ರೀ ನಂಬರೇ ಆಗಿದೆ ವಾಹನಗಳನ್ನು ಆರೋಪಿಯ ಆಸ್ತಿಯಲ್ಲಿ ಜಪಾ ಜಮಾವಣೆ ಮಾಡಲಾಗುವುದು ಅಂತ ಲೋಕಾಯುಕ್ತ ಪೊಲೀಸರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತಂದೆಯ ಮರಣದ ಬಳಿಕ ಕಂದಾಯ ಇಲಾಖೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಡಿ ಎ ಹುದ್ದೆ ಪಡೆದುಕೊಂಡಿದ್ದರು ಅಜಿತ್ ಬಳಿಕ ಹಂತ ಹಂತವಾಗಿ ತಹಸೀಲ್ದಾರ್ ಹುದ್ದೆಗೆ ಏರಿದ್ರು ವೃತ್ತಿಜೀವನದ ಬಹುತೇಕ ಅವಧಿಯನ್ನು ದೊಡ್ಡಬಳ್ಳಾಪುರ ದೇವನಹಳ್ಳಿ ಸುತ್ತಮುತ್ತಲ ಭಾಗದಲ್ಲಿ ಕಳೆದಿದ್ದಾರೆ ಅದೇ ಭಾಗದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಎಕರೆಗಿಂತ ಜಮೀನನ್ನು ಅವರು ಬೇನಾಮಿಗಳ ಹೆಸರಲ್ಲಿ ಹೊಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಈವರೆಗೆ ಅವರ ನಿವಾಸಗಳಲ್ಲಿ ಸುಮಾರು ಇನ್ನೂರು ಎಕರೆ ಜಮೀನಿಗೆ ಸಂಬಂಧಪಟ್ಟಂಥ ನೂರ ಐವತ್ತರಿಂದ ನೂರ ಅರವತ್ತು ಕ್ರಯಪತ್ರಗಳು ದೊರೆತಿವೆ ಈ ಜಮೀನುಗಳ ಮೌಲ್ಯವು ಸುಮಾರು ನೂರು ಕೋಟಿ ದಾಟಬಹುದು ಬಹುತೇಕ ಆಸ್ತಿ ಅಜಿತ್ ಆಪ್ತ ಶೆಟ್ಟಿ ಹೆಸರಲ್ಲಿದೆ ಅನ್ನೋದು ಲೋಕಾಯುಕ್ತ ಪೊಲೀಸರ ಮಾಹಿತಿ ಸುಮಾರು ಐನೂರು ಕೋಟಿಗೂ ಹೆಚ್ಚು ಆಸ್ತಿ ಮೌಲ್ಯವನ್ನ ಅಜಿತ್ ರೈ ಹೊಂದಿದ್ದರು ಅಂತ ಹೇಳಲಾಗ್ತಾ ಇದೆ ನಿಜಕ್ಕೂ ಕೂಡ ಇಡೀ ರಾಜ್ಯ ಈ ಅಜಿತ್ ರೈ ಅವರ ಆಸ್ತಿಯ ನೋಡಿ ನಿಜಕ್ಕೂ ಕೂಡ ನಿಬ್ಬೆರೆಗಾಗಿ ಬೆಚ್ಚಿಬಿದ್ದಿದೆ